ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಅದಿತಿಯು ಪಯೋವ್ರತವನ್ನು ನಡೆಸಿದುದು ಎಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಹೀಗೆ ಇಲ್ಲಿ ಶುಕಮುನಿಗಳು ಪರೀಕ್ಷಿತ್ ರಾಜನನ್ನು ಕುರಿತು ಹೇಳುತ್ತಿರುವುದು. ರಾಜೇಂದ್ರ, ಹೀಗೆ ತನ್ನ ಪತಿಯಾದ ಕಶ್ಯಪನು ಉಪದೇಶಿಸಿದ ವ್ರತವಿಧಿಯನ್ನು ಕೇಳಿ ಅದಿತಿಯು ಅದರಂತೆಯೇ 12 ದಿನಗಳವರೆಗೆ ದೃಢ ಮನಸ್ಕಳಾಗಿ ಆ ವ್ರತವನ್ನು ನಡೆಸತೊಡಗಿದಳು. ಆಕೆಯು ತನ್ನ ಬುದ್ಧಿ ಎಂಬ ಸಾರಥಿಯ ಮೂಲಕವಾಗಿ ಮನಸ್ಸೆಂಬ ಹಗ್ಗದಿಂದ ಇಂದ್ರಿಯಗಳೆಂಬ ದುಷ್ಟಾಶ್ವಗಳನ್ನು ನಿಗ್ರಹಿಸಿ ಒಂದೇ ಮನಸ್ಸಿನಿಂದ ಸರ್ವೇಶ್ವರನಾದ ಪರಮ ಪುರುಷನನ್ನು ಧ್ಯಾನಿಸುತ್ತಾ ಆ ಪಯೋವ್ರತವನ್ನು ಯಥಾವಿಧಿಯಾಗಿ ನಡೆಸಿದಳು. ಭಗವಂತನಾದ ವಾಸುದೇವನು ಅವಳ ವ್ರತಕ್ಕೆ ಸಂತೋಷಪಟ್ಟು ಪೀತಾಂಬರಧಾರಿಯಾಗಿ ತನ್ನ 4 ಭುಜಗಳಲ್ಲಿಯೂ ಶಂಖ ಚಕ್ರಾದಿ ದಿವ್ಯಾಯುಧಗಳನ್ನು ಧರಿಸಿ ಅವಳಿಗೆ ಪ್ರತ್ಯಕ್ಷನಾದನು. ಹೀಗೆ ಭಗವಂತನು ತನ್ನ ಮುಂದೆ ಗೋಚರಿಸಿದೊಡನೆ ಅದಿತಿಯು ತಟ್ಟನೆ ಮೇಲೆದ್ದು ನಿಂತು ಪ್ರೇಮಾತಿಶಯದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಬದ್ಧಾಂಜಲಿಯಾಗಿ ಆ ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕೆ ಯತ್ನಿಸಿದಳು. ಆದರೇನು, ಆನಂದಾತಿಶಯದಿಂದ ಅವಳಿಗೆ ಕಂಠಸ್ವರವು ಕುಗ್ಗಿ ಬಾಯೆತ್ತಿ ಮಾತಾಡುವುದಕ್ಕೂ ಸಾಧ್ಯವಿಲ್ಲದಂತಾಯಿತು. ಅವಳ ದೇಹವೆಲ್ಲವೂ ಪುಳಕಿತವಾಯಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು. ದೇಹವೆಲ್ಲವೂ ನಡುಗಲಾರಂಭಿಸಿತು. ಕ್ಷಣ ಕಾಲದವರೆಗೆ ಏನೂ ತೋರದೆ ಸುಮ್ಮನೆ ನಿಂತು ಬಿಟ್ಟಳು. ಸ್ವಲ್ಪ ಕಾಲದ ಮೇಲೆ ಕ್ರಮಕ್ರಮವಾಗಿ ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಆ ಭಗವಂತನ ಸೌಂದರ್ಯಾಮೃತವನ್ನೆಲ್ಲ ತನ್ನ ಕಣ್ಣಿನಿಂದಲೇ ಕುಡಿದು ಬಿಡುವಂತೆ ಎವೆ ಮುಚ್ಚದೆ ನೋಡುತ್ತಾ ಗದ್ಗದ ಸ್ವರದಿಂದ ಹೀಗೆಂದು ಸ್ತುತಿಸುವಳು. ಓ ಸರ್ವೇಶ್ವರ, ನೀನೇ ಸಮಸ್ತ ಯಜ್ಞಗಳಿಗೂ ಅಧಿಪತಿಯು, ನೀನೇ ಯಜ್ಞ ಸ್ವರೂಪನು, ಆಶ್ರಿತರನ್ನು ಕೈಬಿಡದೆ ಕಾಪಾಡತಕ್ಕವನು. ನಿನ್ನ ಪಾದ ಜಲವೇ ಪುಣ್ಯತೀರ್ಥವು, ನಿನ್ನ ಕೀರ್ತಿಯು ಲೋಕಪಾವನವಾದುದು, ನಿನ್ನ ನಾಮೋಚ್ಚಾರಣವು ಸಕಲ ಮಂಗಳ ಕಾರಣವು. ವಿಪತ್ತಿನಲ್ಲಿ ಸಿಕ್ಕಿ ಶರಣಾಗತನಾಗಿ ಬಂದವರ ದುಃಖವನ್ನು ನೀಗಿಸುವುದಕ್ಕಾಗಿಯೇ ನೀನು ಅವತಾರಗಳನ್ನು ಎತ್ತತಕ್ಕವನು. ಹೀಗೆ ಅನಾಥ ಬಂಧುವಾದ ನೀನು ನಮಗೆ ಕ್ಷೇಮವನ್ನು ಉಂಟು ಮಾಡಬೇಕು. ಓ ಮಹಾಪುರುಷ, ನೀನು ವಿಶ್ವಸ್ವರೂಪನು, ಸಮಸ್ತ ಪ್ರಪಂಚವು ನಿನ್ನ ಶರೀರವು, ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ನೀನೇ ಕಾರಣನು. ಈ ಸೃಷ್ಟ್ಯಾದಿಗಳೆಲ್ಲವೂ ನಿನ್ನ ಲೀಲೆಗಳಾಗಿರುವವು. ಈ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿಯೇ ನೀನು ನಾನಾ ವಿಧವಾಗಿ ಪರಿಣಮಿಸುವ ಸ್ವಭಾವವುಳ್ಳ ಮಾಯೆಯ ಗುಣಗಳಾದ ಸತ್ವ ರಜಸ್ತಮಸ್ಸುಗಳನ್ನು ನೀನಾಗಿಯೇ ಸ್ವೇಚ್ಛೆಯಿಂದ ಕೈಗೊಳ್ಳುವೆ. ನೀನು ಸೂಕ್ಷ್ಮ ಸ್ವರೂಪವುಳ್ಳ ಜೀವನಿಗಿಂತಲೂ ಸೂಕ್ಷ್ಮನಾಗಿ ಆ ಜೀವನಲ್ಲಿಯೂ ಅಂತರ್ಯಾಮಿಯಾಗಿ ಇರತಕ್ಕವನು. ಈ ಪ್ರಪಂಚ ರೂಪವಾಗಿ ಪರಿಣಮಿಸತಕ್ಕ ವಿಕಾರಗಳೆಲ್ಲವೂ ನಿನಗೆ ಶರೀರವೆನಿಸಿಕೊಂಡ ಆ ಪ್ರಕೃತಿ ಪುರುಷರಿಗೆ ಹೊರತು ನಿನಗಲ್ಲ. ನೀನು ಸ್ವರೂಪದಲ್ಲಿಯಾಗಲಿ ಸ್ವಭಾವದಲ್ಲಿಯಾಗಲಿ ಎಂದಿಗೂ ಯಾವ ವಿಕಾರವೂ ಇಲ್ಲದೆ ಯಾವ ದೋಷಕ್ಕೂ ಈಡಾಗದೆ ನಿಜ ಸ್ಥಿತಿಯಲ್ಲಿಯೇ ಇರತಕ್ಕವನು. ಯಾವಾಗಲೂ ಕಂದು ಕುಂದಿಲ್ಲದ ಜ್ಞಾನಾನಂದಗಳೇ ನಿನ್ನ ಸ್ವರೂಪವು. ನೀನು ನಿನ್ನ ಸ್ವರೂಪಾನುಭವದಲ್ಲಿರುವ ಜೀವಾತ್ಮರ ಅಜ್ಞಾನವನ್ನು ನೀಗಿಸತಕ್ಕವನು. ಇಂತಹ ನಿನಗೆ ನಮಸ್ಕಾರವು. ಹೇ ಅನಂತ, ನಿನ್ನನ್ನು ಸಂತೋಷಗೊಳಿಸಿದವರಿಗೆ ಪೂರ್ಣಾಯಸ್ಸಾಗಲಿ, ಉತ್ತಮ ಶರೀರವಾಗಲಿ, ಇಷ್ಟ ಭೋಗಗಳಾಗಲಿ, ಸ್ವರ್ಗ ಮರ್ತ್ಯ ಪಾತಾಳಾದಿ ಲೋಕಾಂತರಗಳಾಗಲಿ, ಅಣಿಮಾದಿ ಸಿದ್ಧಿಗಳಾಗಲಿ, ಧರ್ಮಾರ್ಥ ಕಾಮಗಳಾಗಲಿ, ನಿಸ್ಸಂಶಯ ಜ್ಞಾನವಾಗಲಿ, ಯಾವುದು ದುರ್ಲಭವಲ್ಲ. ಹೀಗಿರುವಾಗ ಶತ್ರು ಜಯ ರೂಪವಾದ ನಿನ್ನ ಅಲ್ಪ ಸ್ವಲ್ಪ ಕೋರಿಕೆಯನ್ನು ಈಡೇರಿಸುವುದು ನಿನಗೊಂದು ಕಷ್ಟವೇ ಎಂದಳು. ಪುಂಡರೀಕಾಕ್ಷನಾದ ಭಗವಂತನು ಅತಿಥಿಯ ಸ್ತೋತ್ರಕ್ಕೆ ಸಂತುಷ್ಟನಾಗಿ ಹೀಗೆಂದು ಹೇಳುವನು. ಎಲೆ ದೇವಮಾತೆ, ನಿನ್ನ ಕೋರಿಕೆಯನ್ನು ನಾನು ಬಲ್ಲೆನು. ನಿನ್ನ ಮಕ್ಕಳು ಶತ್ರುಗಳಿಂದ ರಾಜ್ಯಭ್ರಷ್ಟರಾಗಿ ಓಡಿಸಲ್ಪಟ್ಟಿರುವುದನ್ನು ಬಲ್ಲೆನು. ನಿನ್ನ ಮಕ್ಕಳು ಮದಾಂಧರಾದ ದೈತ್ಯರನ್ನು ಯುದ್ಧದಲ್ಲಿ ಜಯಿಸಿ ಮೊದಲಿನಂತೆ ಕೀರ್ತಿಯನ್ನು ಯಶಸ್ಸನ್ನು ಪಡೆದು ಸ್ವರ್ಗ ರಾಜ್ಯದಲ್ಲಿ ಸಂತೋಷಿಸುತ್ತಿರುವುದನ್ನು ಕಣ್ಣಾರೆ ನೋಡಬೇಕೆಂದು ನೀನು ಬಯಸುತ್ತಿರುವೆ. ಆದರೆ ತತ್ಕಾಲಕ್ಕೆ ಆ ದೈತ್ಯರನ್ನು ಜಯಿಸುವುದು
ನನಗೂ ಸಾಧ್ಯವಲ್ಲವೆಂದು ಎಣಿಸುವೆನು. ಏಕೆಂದರೆ ಈಗ ಅವರಿಗೆ ಕಾಲವು ಅನುಕೂಲವಾಗಿರುವುದು. ಆದುದರಿಂದ ಈಗ ನಾವು ಅವರ ಮೇಲೆ ಕೈ ಮಾಡುವುದರಿಂದ ನಮಗೆ ಕ್ಷೇಮವಿಲ್ಲ. ಇದಕ್ಕಾಗಿ ಬೇರೆ ಉಪಾಯವನ್ನೇ ಯೋಚಿಸಬೇಕಾಗಿರುವುದು. ಇದುವರೆಗೆ ನೀನು ನನ್ನನ್ನು ಭಜಿಸಿದುದಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು. ನನ್ನ ಸಂತೋಷವು ವ್ಯರ್ಥವಾಗಲಾರದು. ನನ್ನನ್ನು ಆರಾಧಿಸಿದವರಿಗೆ ಅವರವರ ಶ್ರದ್ಧಾಭಕ್ತಿಗಳಿಗೆ ತಕ್ಕಂಥ ಫಲವನ್ನು ತೋರಿಸಬೇಕಾದುದು ನನ್ನ ಅವಶ್ಯ ಕೃತ್ಯವಾದುದರಿಂದ ನಾನು ಬೇರೆ ಯಾವುದಾದರೂ ಉಪಾಯದಿಂದ ನಿನ್ನ ಉದ್ದೇಶವನ್ನು ನೆರವೇರಿಸುವೆನು. ಎಲೆ ದೇವಿ, ನಿನ್ನ ಪತಿಯಾದ ಕಶ್ಯಪನ ತಪಸ್ಸಿಗೆ ಫಲರೂಪವಾಗಿ ನಾನು ನಿನ್ನ ಗರ್ಭದಲ್ಲಿ ಪುತ್ರನಾಗಿ ಜನಿಸಿ ಉಪಾಯಾಂತರದಿಂದ ನಿನ್ನ ಮಕ್ಕಳಿಗೆ ತಿರುಗಿ ಸ್ವರ್ಗರಾಜ್ಯವು ಕೈ ಸೇರುವಂತೆ ಮಾಡುವೆನು. ಆ ಪುತ್ರೋತ್ಪತ್ತಿಯಾಗುವವರೆಗೆ ನೀನು ಶುದ್ಧ ಮನಸ್ಸಿನಿಂದ ನಿನ್ನ ಪತಿಯನ್ನು ಅನುವರ್ತಿಸುತ್ತಿರಬೇಕು. ನಿನ್ನ ಪತಿಯ ಅನುವರ್ತನೆಯಿಂದ ನೀನು ನನ್ನನ್ನು ಗರ್ಭದಲ್ಲಿ ಧರಿಸುವೆಯಾದರೆ ಆ ವೃತ್ತಾಂತವನ್ನು ನೀನು ಬೇರೆ ಯಾರಿಗೂ ತಿಳಿಸದೆ ಬಹಳ ರಹಸ್ಯವಾಗಿರಿಸಬೇಕು. ಹೀಗೆ ಗುಪ್ತವಾಗಿರಿಸಿದ್ದ ಪಕ್ಷದಲ್ಲಿ ಅದರ ಫಲವನ್ನು ನೀನು ಶೀಘ್ರದಲ್ಲಿಯೇ ಹೊಂದಬಹುದು ಎಂದು ಅಂತರ್ಧಾನವನ್ನು ಹೊಂದಿದನು. ಬೇರೊಬ್ಬರಿಗೆ ಕಣ್ಣಿಂದ ನೋಡುವುದಕ್ಕೂ ದುರ್ಲಭನಾದ ಭಗವಂತನನ್ನು ಗರ್ಭದಲ್ಲಿ ಧರಿಸತಕ್ಕ ಭಾಗ್ಯವು ತನಗೆ ಲಭಿಸಿದುದಕ್ಕಾಗಿ ಅದಿತಿಯು ಪರಮಾನಂದ ಭರಿತಳಾಗಿ ಆ ಭಗವದಾಜ್ಞೆಯಂತೆ ತನ್ನ ಪತಿಯನ್ನು ಭಕ್ತಿಯಿಂದ ಅನುವರ್ತಿಸುತ್ತಿದ್ದಳು. ಒಡನೆಯೇ ಇತ್ತ ದಿವ್ಯ ಜ್ಞಾನವುಳ್ಳ ಕಶ್ಯಪನಿಗೆ ನಾರಾಯಣನು ನಿಜಾಂಶದಿಂದ ತನ್ನ ದೇಹದಲ್ಲಿ ಪ್ರವೇಶಿಸಿರುವಂತೆ ಧ್ಯಾನ ದೃಷ್ಟಿಯಿಂದ ತಿಳಿದು ಬಂದಿತು. ಬಹುಕಾಲದ ತಪಸ್ಸಿನಿಂದ ಸಂಪಾದಿಸಲ್ಪಟ್ಟುದಾಗಿಯೂ ಅಗ್ನಿಯಂತೆ ತೇಜೋ ವಿಶಿಷ್ಟವಾಗಿಯೂ ಇರುವ ಅವನ ವೀರ್ಯವು ಅದಿತಿಯಲ್ಲಿಯೂ ಸೇರಿತು. ಒಡನೆಯೇ ಅದಿತಿಯು ಗರ್ಭವತಿಯಾದಳು. ಹೀಗೆ ಭಗವಂತನು ಅದಿತಿಯ ಗರ್ಭದಲ್ಲಿ ಪ್ರವೇಶಿಸಿರುವ ಸಂಗತಿಯನ್ನು ಚತುರ್ಮುಖ ಬ್ರಹ್ಮನು ತನ್ನ ಜ್ಞಾನದೃಷ್ಟಿಯಿಂದ ತಿಳಿದುಕೊಂಡು ಆ ಅದಿತಿಯ ಬಳಿಗೆ ಬಂದು ಆ ಭಗವಂತನನ್ನು ಹೀಗೆಂದು ಸ್ತುತಿಸುವನು. ಓ ದೇವ, ತ್ರೈಲೋಕ್ಯವನ್ನು ಆಕ್ರಮಿಸತಕ್ಕ ಪಾದ ವಿನ್ಯಾಸವುಳ್ಳ ನೀನು ಜಯಶೀಲನಾಗು. ಬ್ರಾಹ್ಮಣ ಪ್ರಿಯನಾದ ನಿನಗೆ ನಮಸ್ಕಾರವು. ಸತ್ವಾದಿ ಗುಣಗಳನ್ನು ಕೈಗೊಂಡು ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸತಕ್ಕ ನಿನಗೆ ಬಾರಿ ಬಾರಿಗೂ ನಮಸ್ಕಾರವು. ಓ ಪ್ರಭು, ಹಿಂದೆಯೂ ನೀನು ಇದೇ ರೀತಿಯಲ್ಲಿ ಲೋಕರಕ್ಷಣಾರ್ಥವಾಗಿ ಪ್ರಶ್ನೆ ಎಂಬುವಳ ಗರ್ಭದಲ್ಲಿ ವಾಸ ಮಾಡುತ್ತಿದ್ದೆ. ಸಮಸ್ತ ವೇದಗಳಿಗೂ ನೀನು ಆಶ್ರಯಭೂತನು. ತ್ರೈಲೋಕ್ಯ ರೂಪವಾದ ಕಮಲವನ್ನು ನಾಭಿಯಲ್ಲಿ ಧರಿಸಿದವನು. ಈ ಮೂರು ಲೋಕಗಳಿಗಿಂತಲೂ ಮೇಲಾದ ಪರಮಾಕಾಶದಲ್ಲಿ ನೆಲೆಗೊಂಡವನು. ಸಮಸ್ತ ಜೀವಗಳಿಗೂ ಅಂತರ್ಯಾಮಿಯಾಗಿ ಇರತಕ್ಕವನು. ಸಮಸ್ತ ಪ್ರಪಂಚವನ್ನು ವ್ಯಾಪಿಸಿದವನು. ಈ ಪ್ರಪಂಚಕ್ಕೆ ಆದಿ ಮಧ್ಯಾಂತಗಳೆಂಬ ಮೂರು ಸ್ಥಿತಿಗಳಿಗೂ ನೀನೇ ಕಾರಣಭೂತನು. ಜ್ಞಾನಿಗಳು ನಿನ್ನನ್ನೇ ಅನಂತ ಶಕ್ತಿಯುಳ್ಳ ಪರಮಪುರುಷನನ್ನಾಗಿ ಹೇಳುವರು. ಮಹಾನದಿ ಪ್ರವಾಹವು ತನ್ನಲ್ಲಿ ಬಿದ್ದ ಸಣ್ಣ ಹುಲ್ಲು ಕಡ್ಡಿಗಳನ್ನು ಕೊಚ್ಚಿಸಿಕೊಂಡು ಹೋಗುವಂತೆ ನೀನೇ ಕಾಲ ಶರೀರಕನಾಗಿ ಈ ಸಮಸ್ತ ಪ್ರಪಂಚವನ್ನು ನಿನ್ನ ಶಕ್ತಿಯಿಂದ ಆಕರ್ಷಿಸುತ್ತಿರುವೆ. ಜೀವವರ್ಗಗಳಿಗೂ ಇತರ ಸ್ಥಾವರ ವರ್ಗಗಳಿಗೂ ನಮ್ಮಂತಹ ಪ್ರಜಾಧಿಪತಿಗಳಿಗೂ ನೀನೇ ಉತ್ಪತ್ತಿ ಕಾರಣನು. ಓ ದೇವ, ಸಮುದ್ರದಲ್ಲಿ ಮುಳುಗಿ ಹೋಗತಕ್ಕವನಿಗೆ ನಾವೆಯೂ ಹೇಗೋ ಹಾಗೆ ಈಗ ರಾಜ್ಯಭ್ರಷ್ಟರಾದ ದೇವತೆಗಳಿಗೆ ನೀನೇ ರಕ್ಷಕನಾಗಿ ನಿಂತು ಉದ್ಧರಿಸಬೇಕು ಎಂದನು. ಇದು 17ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.